ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು ವೀಕ್ಷಕರೇ ತಮ್ಮೆಲ್ಲರಿಗೂ ಕಾಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ವ್ಯಾಪ್ತಿಯೇನ ಚರಾಚರಂ ತತ್ಪದಂ ತತ್ಪದ ದರ್ಶಿತ ಯಸ್ಮೈ ಶ್ರೀ ಗುರವೇ ನಮಃ ಅಜ್ಞಾನ ತಿಮಿರಾಂಧಸ್ಯ ಅಜ್ಞಾನತಿರ ದ್ಞಾನಂಜನಕ್ಷಕಯ ಚಕ್ಷುರ್ನಿ ಯೇನು ತಸ್ಮೈ ಶ್ರೀ ಗುರವೇ ನಮಃ गुरु 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 ब्रह्मा विष्णु देव महेश्वरः गुरु साक्षात् परब्रह्म तस्मै श्री गुरवे नमः गुरवे सर्वलोकानां विषजे भवरोगिणां निदये सर्वविद्यानां दक्षिणामूर्तये नमः ॐ ह्रीं श्री गुरुभ्यो नमः जय गुरुदेव जय सिद्धिविनायका जय शरभेश्वरा जय आदिवराशक्ति जय खाद्रीलक्ष्मीनृसिंहा जय श्रीकृष्ण जय हनुमान् जय श्रीराम् ಆರಾಮಾಗಿದ್ದರೆ ಸ್ನೇಹಿತರೆ ಹುಷಾರಾಗಿದ್ದಾರೆ ಇವತ್ತು ನಾವು ಮಾತಾಡೋ ಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ತಿಂಗಳ ಭವಿಷ್ಯದ ಬಗ್ಗೆ ಅಕ್ಟೋಬರ್ ತಿಂಗಳ ಭವಿಷ್ಯದ ಬಗ್ಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ರಾಶಿ ಭವಿಷ್ಯ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದೀವಿ ಈ ಕೂಡಲೇ ತಾವೆಲ್ಲ ಜಯ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಗಳಿಗೆ ಹೋಗೋಣವಾ ಬನ್ನಿ ವೃಷಭ ರಾಶಿಯವರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಹೇಗಿರುತ್ತೆ ತಿಂಗಳ ಭವಿಷ್ಯ ನೋಡೋಣವಾ ಬನ್ನಿ ಮೊದಲಿಗೆ ನಾಲ್ಕು ರಾಶಿ ಕುಂಡ್ಲಿ ನೋಡ್ಕೊಳ್ಳೋಣ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಆಮೇಲೆ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಈ ನಾಲ್ಕು ರಾಶಿ ಕುಂಡ್ಲಿ ನೋಡುವಾಗ ವೃಷಭ ರಾಶಿಯವರಿಗೆ ತೊಂಬತ್ತು ಪರ್ಸೆಂಟೇಜ್ ಚೆನ್ನಾಗಿದೆ ಇನ್ನು ಹತ್ತು ಪರ್ಸೆಂಟೇಜೇ ಹಾಗೆ ಹೀಗೆ ವ್ಯತ್ಯಾಸ ಇರೋದು ತೊಂಬತ್ತು ಪರ್ಸೆಂಟೇಜ್ ಅನ್ನೋದು ತುಂಬ ವಿಪರೀತವಾದಂಥ ಒಂದು ರಾಜಯೋಗ ಕೊಡ್ತಕ್ಕಂಥ ಪರ್ಸೆಂಟೇಜ್ ಯಾವ ಬೇಸ್ ಮೇಲೆ ಹೇಳ್ತೀವಿ ವೃಷಭರಾಶಿಯವರಿಗೆ ಯೋಗವನ್ನು ಕೊಡ್ತಕ್ಕಂಥ ಗ್ರಹ ಮೂರು ಗ್ರಹ ರಾಶ್ಯಾಧಿಪತಿ ಶುಕ್ರ ಆಮೇಲೆ ವಾಕ್ಸ್ಥಾನಾಧಿಪತಿ ಧನಸ್ಥಾನಾಧಿಪತಿ ಪೂರ್ವ ಪುಣ್ಯಾಧಿಪತಿ ಅಂತ ಹೇಳ್ತಕ್ಕಂಥ ಬುಧ ಆಮೇಲೆ ಭಾಗ್ಯಾಧಿಪತಿ ಮತ್ತು ಕರ್ಮಸ್ಥಾನಾಧಿಪತಿ ಅಂತ ಹೇಳ್ತಕ್ಕಂಥ ಶನಿ ಏನಕ್ಕೆ ವೃಷಭರಾಶಿಗೆ ಅಷ್ಟೊಂದು ಅಂದರೆ ಎರಡು ಗ್ರಹಗಳು ಎರಡೆರಡು ಕಾರಕತ್ವ ಇರುತ್ತೆ ಬುಧ ಗ್ರಹ ಅಂದಿದ್ದ ತಕ್ಷಣ ಬರೀ ಪೂರ್ವ ಪುಣ್ಯಾಧಿಪತಿ ಅಲ್ಲ ವಾಕ್ಸ್ಥಾನಾಧಿಪತಿ ಧನಸ್ಥಾನಾಧಿಪತಿ ಅದೇ ರೀತಿ ಭಾಗ್ಯಾಧಿಪತಿ ಮಾತ್ರ ಅಲ್ಲ ಶನಿ ಕರ್ಮಸ್ಥಾನಾಧಿಪತಿ ಆಗ್ತಾನೆ ಈ ಎರಡು ಗ್ರಹಗಳ ಸಂಚಾರ ತುಂಬ ಚೆನ್ನಾಗಿದೆ ಸಿಂಹರಾಶಿಯಲ್ಲಿ ಬುಧ ಕುಂಭರಾಶಿಯಲ್ಲಿ ಶನಿ ರಾಶ್ಯಾಧಿಪತಿ ಮೂರನೇ ಮನೆಯಲ್ಲಿ ಶುಕ್ರ ಮೂರನೇ ಮನೆ ಆ್ಯಕ್ಚುಲಿ ದುಸ್ಥಾನ ಅಂತ ಶುಕ್ರನ ತಗೊಳ್ಳಂಗೇ ಅಲ್ಲ ಶುಕ್ರನಿಗೆ ಅನ್ನೋದು ಇಲ್ಲವೇ ಇಲ್ಲ ಯಾವ ಮನೇಲಿ ನಡೆದೋಗುತ್ತೆ ಕೆಲಸ ಏನು ಸೂರ್ಯನ ಜೊತೆ ಇದ್ದಾಗ ಸ್ವಲ್ಪ ಬರ್ನ್ ಆಗ್ತಾನೆ ಕಂಬಶನ್ ಅಂತ ಹೇಳ್ತೀವಲ್ಲ ಬರ್ನ್ ಅದರಿಂದ ಒಂದು ಸ್ವಲ್ಪ ಕಷ್ಟ ಅಷ್ಟೇ ಯಾಕಂದ್ರೆ ತುಂಬ ಹಾಟ್ ಪ್ಲಾನೆಟ್ ಅಲ್ವಾ ಸೂರ್ಯ ಅದಕ್ಕೋಸ್ಕರ ಶುಕ್ರ ಅಲ್ಲಿ ಕಂಬಸ್ ಚೆನ್ನಾಗ್ತಾನೆ ಅದು ಬಿಟ್ಟರೆ ನಿಮ್ಗೆ ಇಲ್ಲ ತೊಂಬತ್ತು ಪರ್ಸೆಂಟ್ ವೃಷಭರಾಶಿ ಅವರು ಚೆನ್ನಾಗಿದೆ ನಾನು ಯಾವ ಕ್ಷೇತ್ರ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ ರಿಯಲ್ ಎಸ್ಟೇಟ್ ಮಾಡ್ಬೋದು ಭೂಮಿ ವ್ಯಾಪಾರ ಇರ್ಬೋದು ಮನೆ ತಗೊಳ್ಳೋರು ಭೂಮಿ ಮ ತಗೊಳ್ಳೋರು ಸೈಟ್ ತಗೊಳ್ಳೋ ಚಾನ್ಸಸ್ ಇದೆ ಮನೆ ಕಟ್ಕೊಳ್ಳೋ ಚಾನ್ಸ್ ಇದೆ ಮನೆ ಮೇಲೆ ಮನೆ ಕಟ್ಟೋದಕ್ಕೆ ಚಾನ್ಸ್ ಇದೆ ದುಡ್ಡೇ ಬರಲ್ಲ ಅಂತ ಅಂದ್ಕೊಂಡಿದ್ದು ದುಡ್ಡು ಯಾರಿಗೋ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಬಿಟ್ಟಿರ್ತಾರೆ ತಗೊಂಡು ಕೊಡ್ತೀನಿ ಅಂದ್ರೂ ಕೈ ಎತ್ತಿರ್ತಾನೆ ವರ್ಷ ಫುಲ್ಲು ತಿರುಗಿರ್ತೀರ ಬ ಇವತ್ತು ಇದು ಇಂದು ಹೋಗಿ ನಾಳೆ ಬಾ ಅಂತಾರಲ್ಲ ಆ ಥರ ಬೋರ್ಡ್ ಹಾಕೊಂಡು ಕೂತಿರೋನು ಕೂಡ ದುಡ್ಡು ಕೊಟ್ಬಿಡ್ಬೋದು ವಾಪಸ್ಸು ಎಷ್ಟೋ ತಿಂಗಳು ನಾನು ನಡೆದು ನಡೆದು ನನ್ನ ಕಾಲು ಸೌದಿರೋದೆಲ್ಲ ಗುರುದಿ ನನ್ನದು ಚಪ್ಪಲಿ ಸೌದಿರೋದೆಲ್ಲ ಗುರುಗಳೇ ನಾನು ಕಾಲೇ ಸೌದೋಗಿದೆ ಅವ್ರಿಗೆ ಅಷ್ಟು ಬಾರಿ ಹೋಗಿ ಬಂದಿದ್ದೀನಿ ದುಡ್ಡು ಸಿಕ್ಕಿರಲಿಲ್ಲ ಈಗ ಅವರೇ ಬಂದು ತೊಗೊಂಡೋಗು ಅಂತ ಹೇಳಿದ್ರು ಅನ್ನೋ ಥರ ಎಲ್ಲ ವಿಷಯಗಳು ಕೂಡ ಹಣಕಾಸಿನ ವಿಷಯದಲ್ಲಿ ನಡೆಯುತ್ತೆ ಮದುವೆಗೆ ಯೋಚನೆ ಮಾಡ ಮದುವೆ ವಧುವರ ಅನ್ವೇಷಣೆಯಲ್ಲಿ ಅವ್ರಿಗೆ ಒಳ್ಳೆ ವಧುವರರು ಸಿಗ್ತಾರೆ ಆಮೇಲೆ ಮಕ್ಕಳಿಗೋಸ್ಕರ ಎದುರು ನಾವು ಇರ್ತಕ್ಕಂಥ ಸಂತಾನೋತ್ಪತ್ತಿ ಚಾನ್ಸಸ್ ಉಂಟು ಯಾವುದಾದ್ರೂ ಕೋರ್ಟು ಕಚೇರಿ ವ್ಯಾಜ್ಯಗಳಿತ್ತಂದರೆ ಅದು ತೀರೋಗೋ ಚಾನ್ಸಸ್ ಉಂಟು ಓಕೆ ವರ್ಷಾಂಗಟ್ಟಲೆ ನಡ್ಕೊಂಬಂದಿರೋದು ಉಂಟು ಸೊ ಆದರೂ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಗೌರ್ಮೆಂಟ್ ಸರ್ವೆಂಟ್ಸ್ ಒಂದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಓಕೆ ಒಂದು ಹತ್ತು ಪರ್ಸೆಂಟು ಆಮೇಲೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸು ಹೆಣ್ಣು ಮಕ್ಕಳಿಗೆ ವೃಷಭರಾಶಿಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಹೆಚ್ಚು ಬರ್ತಕ್ಕಂಥ ಚಾನ್ಸಸ್ ಉಂಟು ಅದರಿಂದ ಈ ಸೀನಿಯರ್ ಸಿಟಿಸನ್ಸ್ ಒಂದು ಐವತ್ತೈದು ಅರವತ್ತು ವರ್ಷದ ಮೇಲೆ ಯಾರು ಇರ್ತಾರೋ ಅದು ಮೆಡಿಕಲ್ ಅಲ್ಲಿ ಇದರಿಂದ ನೋ ಪ್ರಾಬ್ಲಮ್ ಇಲ್ಲಾಂದರೆ ಸ್ವಲ್ಪ ನೋಡ್ಕೊಳ್ಳಿ ಆರೋಗ್ಯದ ನಿಮಿತ್ತ ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು ನಿದ್ದೆ ಕಡಿಮೆ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಸ್ವಲ್ಪ ಫುಡ್ಡು ಪಾಯ್ಸನ್ ಆಗೋದು ಸ್ಲೀಪ್ಲೆಸ್ನೆಸ್ ಬರೋದು ಇದರಿಂದ ಸ್ವಲ್ಪ ತೊಂದರೆ ಬರ್ಬೋದು ಇನ್ನು ಎಲ್ಲ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ ವೃಷಭರಾಶಿಯವರಿಗೆ ದುಡ್ಡು ಕಾಸಿನ ವಿಷಯದಲ್ಲಿ ಹತ್ತು ರೂಪಾಯಿ ಎದುರು ನೋಡಿದ್ರೆ ನೂರು ರೂಪಾಯಿ ಬರತಕ್ಕಂಥ ಸಂದರ್ಭ ಇರೋದರಿಂದ ಒಂದು ಕೆಲಸ ಪ್ರಾರಂಭಿಸಿದ್ರೆ ಹತ್ತು ಕೆಲಸ ಆ ರೀತಿ ಒಳ್ಳೇದು ಪ್ರಾರಂಭಿಸ್ತಕ್ಕಂಥ ಸಮಯ ಅನ್ನೋದ್ರಿಂದ ಈ ತಿಂಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ಪ್ರಾರಂಭಿಸಿ ಒಳ್ಳೆಯದಾಗತ್ತೆ ಯಾವ ಪರಿಹಾರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಎಲ್ಲ ಬಲ್ಲ ವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ ಆರೋಗ್ಯ ಅಷ್ಟೇಶ್ವರಿಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ ಮತ್ತೆ ಹೊಸ ಬಿಡಿಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಹುಷಾರಾಗಿರಿ ಆರಾಮಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತೊಗೊಳುತ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ ಲೋಕ ಸಮಸ್ತ ಸುಖಿನೋ ಭವಂತು ಸರ್ವೇ ಜನ ಸುಖಿನ ವಸುದೈವ ಕುಟುಂಬಕಂ ಕುಟುಂಬ ಕಂ